ಇಪ್ಪತ್ತಾರನೇ ತಾರೀಕು ನಡೀತಕ್ಕಂತ ಲೋಕಸಭಾ ಚುನಾವಣೆ ಬಗ್ಗೆ ಅನೇಕ ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ದೇಶದ ಲೋಕಸಭಾ ಚುನಾವಣೆ ಏಪ್ರಿಲ್ ಮೇ ನಲ್ಲಿ ನಡೀತಾ ಇದೆ. 7 ಹಂತದಲ್ಲಿ ಚುನಾವಣೆ ನಡೀತದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತದೆ. ಮೊದಲನೇ ಹಂತದಲ್ಲಿ ಏಪ್ರಿಲ್ 26, ಎರಡನೇ ಹಂತದ ಚುನಾವಣೆ ಮೇ 7 ತಾರೀಕು. ಮೈಸೂರು ಭಾಗದಲ್ಲಿ 14 ಕ್ಷೇತ್ರಗಳಲ್ಲಿ ಏಪ್ರಿಲ್ 26 ತಾರೀಕು ಚುನಾವಣೆ ನಡೀತಾ ಇದೆ. ಇನ್ನು ಉಳಿದ 14 ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ 14 ಕ್ಷೇತ್ರಗಳಲ್ಲಿ ಮೇ 7 ತಾರೀಕು ನಡೀತದೆ. ಎಣಿಕೆ ಜೂನ್ 4 ತಾರೀಕು. ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಗಳು ಎಲ್ಲ 543 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎಣಿಕೆಯಾಗುತ್ತದೆ. ಈ ಚುನಾವಣೆಯಲ್ಲಿ ನೀವು ಸೂಕ್ತವಾದಂತಹ ನಿರ್ಣಯವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. 2014 ಇಸ್ವಿನಲ್ಲಿ ಪ್ರಧಾನಮಂತ್ರಿಯಾದರು. ಈಗ 2024 ಅದಕ್ಕಿಂತ ಹಿಂದೆ 10 ವರ್ಷ ಮನಮೋಹನ್ ಸಿಂಗ್ ರವರು ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿ ಜನ ಬದಲಾವಣೆಯನ್ನ ಬಯಸಿ ಕಾಂಗ್ರೆಸ್ ಅನ್ನ ಬದಲಾಯಿಸಿ ಎನ್ಡಿಎ ಅಂತ ಇದೆ. ಅವರ ಮಿತ್ರ ಪಕ್ಷಗಳೆಲ್ಲ ಸೇರ್ಕೊಂಡಿದ್ದಾವೆ, ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈಯನ್ಸ್ ಅಂತ ಎನ್ಡಿಎ. ಬಿಜೆಪಿ ಅವರು ಒಬ್ಬರೇ ಇಲ್ಲ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈಯನ್ಸ್ ಅಂತ ಇದೆ. ಅದರಲ್ಲಿ ಮೇಜರ್ ಪಾರ್ಟಿ ಭಾರತೀಯ ಜನತಾ ಪಕ್ಷ. ಇವರ ಅಲೈಯನ್ಸ್ಗೆ ಜನ ಆಶೀರ್ವಾದವನ್ನು ಮಾಡುವ. ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು, ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದಕ್ಕಿಂತ ಮುಂಚಿತವಾಗಿ ಈ ದೇಶದ ಜನರಿಗೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದರು, ಆ ಭರವಸೆಗಳಲ್ಲಿ ಎಷ್ಟು ಭರವಸೆಗಳು ಈಡೇರಿದ್ದಾವೆ, ಎಷ್ಟು ಭರವಸೆಗಳು ಈಡೇರಿಲ್ಲ. ಈ ಸಾರಿ ಎಲ್ಲಕ್ಕಿಂತ ಹೆಚ್ಚಾಗಿ ಗೆಲ್ತೀವಿ ಅಂತ ಹೇಳ್ತಾರೆ ಬಿಜೆಪಿ ನರೇಂದ್ರ ಮೋದಿಯವರು. 400 ಸ್ಥಾನಗಳನ್ನ ಗೆಲ್ತೀವಿ, 400 ಸ್ಥಾನಗಳನ್ನ. ಬಿಜೆಪಿ ಅವರು ಸರ್ವೆ ಮಾಡಿಸಿದ್ದಾರೆ, ಅವ್ರ ಸರ್ವೆ ಪ್ರಕಾರ 200 ಒಳಗಡೆನೆ ಗೆಲ್ಲೋದು ಅವರು.
ಗೆಲ್ತೀವಿ ಅಂತೇಳಿ ಜನರಿಗೆ ತಿಳಿಸ್ತಕ್ಕಂತ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಈ ಸಾರಿ ಜನ, ಈ ದೇಶದ ಜನ ನರೇಂದ್ರ ಮೋದಿಯವರ ಸಾಧನೆಗಳ ಬಗ್ಗೆ, ಅವರ ವೈಫಲ್ಯಗಳನ್ನ ಬಗ್ಗೆ ತುಲನೆ ಮಾಡಿ ವೋಟ್ ಹಾಕ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಯೋಚನೆ ಮಾಡಿ, ನರೇಂದ್ರ ಮೋದಿಯವರು ಹಿಂದೆ ಇದ್ದಂತ ನೋಟ್ಗಳನ್ನ ಬದಲಾವಣೆ ಮಾಡಿ 1,000 ರೂಪಾಯಿ ವೋಟ್ಗಳು, 500 ರೂಪಾಯಿ ವೋಟ್ಗಳು, ನೋಟ್ಗಳು, 200 ರೂಪಾಯಿ ನೋಟ್ಗಳು, ಹಿಂಗೆಲ್ಲ ಬದಲಾವಣೆ ಮಾಡಿದ್ರು. ಯಾಕೆ ಬದಲಾವಣೆ ಮಾಡಿದ್ರು? ಡಿಮಾನಿಟೈಸೇಷನ್. ಯಾಕೆ? ಅವ್ರು ಏನ್ ಹೇಳಿದ್ರು ಗೊತ್ತಾ? ಈ ದೇಶಕ್ಕೆ ಕಪ್ಪು ಹಣ ಜಾಸ್ತಿ ಆಗ್ತಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ, ಕಪ್ಪು ಹಣವನ್ನು ತೊಲಗಿಸ್ಲಿಕ್ಕೆ ನಾನು ಡಿಮಾನಿಟೈಸೇಷನ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಜ್ಞಾಪಕ ಇರಬೇಕಿತ್ತು, ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡೋದು ಮಧ್ಯರಾತ್ರಿನಲ್ಲಿ ಭಾಷಣ ಮಾಡೋದು. ನಾನು ಕೇಳ್ತೇನೆ ನಿಮಗೆ, ಭ್ರಷ್ಟಾಚಾರ ಏನಾದ್ರು ಕಡಿಮೆ ಆಯ್ತಾ? ಕಪ್ಪು ಹಣ ಹೊಟ್ಟೋಗಿದ್ದಾಗ ಮತ್ತೆ ಯಾಕೆ ಮಾಡಿದ್ರೆ? ಏನು ಕಡಿಮೆ ಆಗ್ಲಿಲ್ಲಲ್ಲ, ಭ್ರಷ್ಟಾಚಾರ ಕಡಿಮೆ ಆಗಿದೆಯೇ ಮಾಕಿ? ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ? ನೀನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ನಿಂಗೆ ಗೊತ್ತಾಗತ್ತೆ. ಕಪ್ಪಣ ಕಡಿಮೆ ಆಗಿದೆಯಾ? ಬ್ಲಾಕ್ ಮನಿ ಕಡಿಮೆ ಆಗಿದೆಯಾ? ಅವರು ಹೇಳದ್ದು ಆಗಿರ್ತಕ್ಕಂಥದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಯಾಕೆ ಮಾಡಿದ್ರು ಅಂತಂದ್ರೆ, ಜನರನ್ನ ಮರಳು ಮಾಡಲಿಕ್ಕೆ. ಕಪ್ಪು ಹಣ ಹೋಗ್ತದೆ, ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತಂದ್ರೆ ಜನ ವೋಟ್ ಹಾಕ್ತಾರೆ ಅಂತ ಹೇಳ್ಕೊಂಡು ಮಾಡಿದ್ದು ಅದು ಬಡವರಿಗೆ ಅನುಕೂಲ ಆಗ್ಲಿಲ್ಲ, ಮಹಿಳೆಯರಿಗೆ ಅನುಕೂಲ ಆಗ್ಲಿಲ್ಲ, ಹಿಂದುಳಿದವರಿಗೆ ಅನುಕೂಲ ಆಗ್ಲಿಲ್ಲ, ದಲಿತರಿಗೆ ಅನುಕೂಲ ಆಗ್ಲಿಲ್ಲ. ಯಾಕಂತಂದ್ರೆ ಕಪ್ಪಣ ಇರೋದು ಅವ್ರ ಹತ್ರ ಇದೆಯಾ? ಬಡವ್ರ ಹತ್ರ ಇದೆಯಾ? ಬ್ಲಾಕ್ ಮನಿ ಭ್ರಷ್ಟಾಚಾರ ನಡೆಯೋದು ಎಲ್ಲ ಶ್ರೀಮಂತರ ಹತ್ರ, ಬಡವ್ರ ಹತ್ರ ನಡೆಯೋದಿಲ್ಲ. ಅವೆಲ್ಲ ಕೂಲಿ ಮಾಡೋರ ಹತ್ರ ದುಡ್ಡಿದೆಯಾ? ದಲಿತರ ಹತ್ರ ದುಡ್ಡಿದೆಯಾ? ಅಲ್ಪಸಂಖ್ಯಾತರ ಹತ್ರ ದುಡ್ಡಿದೆಯಾ? ಇಲ್ಲ. ಇದು ಈ ಕಪ್ಪು ಹಣ, ಇದನ್ನ ಡಿಮಾನಿಟೈಸೇಷನ್ ಮಾಡೋದ್ರಿಂದ ಅದಾನಿ ಅಂಬಾನಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ಕೊಂಡ್ರು. ಅದಾನಿ ಅಂಬಾನಿ ಇವತ್ತು ವಿಶ್ವದಲ್ಲೇ ನಂಬರ್ ಒನ್ ಆಗುತ್ತಿದ್ದ ಅದಾನಿ, ಇಡೀ ಜಗತ್ತಿನಲ್ಲೇ ನಂಬರ್ ಒನ್ ಶ್ರೀಮಂತ ಹೆಂಗಾಗ್ಬಿಟ್ಟ? ಅದಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಅವ್ರ ಆಸ್ತಿ ಎಷ್ಟಿತ್ತು? ಈಗ ಎಷ್ಟಿದೆ ಆಸ್ತಿ? ಜನ ಇದನ್ನೆಲ್ಲ ಯೋಚನೆ ಮಾಡಬೇಕು. ಅಂಬಾನಿ ಆಸ್ತಿ ಎಷ್ಟಿತ್ತು? ಈಗ ಎಷ್ಟಿದೆ? ಆಮೇಲೆ ಬೆಲೆ ಏರಿಕೆ ಆಯ್ತು, ಟ್ಯಾಕ್ಸ್ ಜಿಎಸ್ಟಿ ಮಾಡಿದ್ರು. ಜಿಎಸ್ಟಿ, ಜಿಎಸ್ಟಿ ಅಂದ್ರೆ ಗೊತ್ತಾ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದೇ ಜಿಎಸ್ಟಿ. ಯಾರ ಕಂಟ್ರಾಕ್ಟರ್ ಮಾಡೋರ್ಗೆಲ್ಲ ಗೊತ್ತಿದೆ ಜಿಎಸ್ಟಿ. ನರೇಂದ್ರ ಮೋದಿಯವರು ಸಿದ್ಧಾರ್ಥ, ಕೊಳಗೇರಿಗಳಿಗೆ ಮನೆ ಕೊಡ್ತಾರೆ,
ಕೊಳಗೇರಿಗಳಿಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಎಂತ ಹೇಳಿದರು? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಅದಕ್ಕೆ ಎಷ್ಟಪ್ಪ ಅವ್ರು ಕೊಡ್ತಾರೆ? ಅದು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಒಂದು ಮನೆಗೆ 7.5 ಲಕ್ಷ ರೂಪಾಯಿ. 7.5 ಲಕ್ಷ. ಅದರಲ್ಲಿ ಕೇಂದ್ರದಿಂದ ಕೊಡೋದು, ನರೇಂದ್ರ ಮೋದಿ ಅವರು ಕೊಡೋದು 1.5 ಲಕ್ಷ, ರಾಜ್ಯ ಸರ್ಕಾರ ಕೊಡೋದು 1,20,000 ರೂಪಾಯಿ. ಅಂದ್ರೆ ಎಷ್ಟಾಯ್ತು? 2,70,000 ಆಯ್ತು. ಇನ್ನು ಉಳಿದ 3,80,000 ಫಲಾನುಭವಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1.5 ಲಕ್ಷ ಕೊಟ್ಬಿಟ್ಟು GST ಕಲೆಕ್ಟ್ ಮಾಡ್ತಾರೆ. 18% GST. ಎಷ್ಟು? 18% GST ಅಂದ್ರೆ 1,38,000 ರೂಪಾಯಿನ GST ಮೂಲಕ ಕಲೆಕ್ಟ್ ಮಾಡ್ಕೊತಾರೆ. ಕೇಂದ್ರ ಸರ್ಕಾರದ ಕೊಟ್ಟರೆ ಎಷ್ಟಣ ಏನು ಗೊತ್ತಾಯ್ತೇನೆ ನಿಮ್ಗೆ? ಏನ್ ಗೊತ್ತಾಯ್ತು? ಮುನ್ನೂರು ಗೊತ್ತಾಯ್ತು ನಿಮ್ಗೆ ಅಷ್ಟೇ. ಏನ್ ಗೊತ್ತಾಯ್ತು ಅಂದ್ರೆ 1,50,000 ರೂಪಾಯಿ ಕೊಟ್ಬಿಟ್ಟು 1,38,000 ವಾಪಸ್ ತಗೊಂಡ್ರೆ ಇನ್ ಕೊಡೋದೇ ಎಷ್ಟಪ್ಪ? 12,000. ಹೆಸರು ಯಾರಿಗೆ? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಯಾರ ಯೋಜನೆ ಇದು? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಕೊಡೋದು ಬರೀ 12,000 ರೂಪಾಯಿ. ಅದಕ್ಕೆ ನನಗೆ ಈ ಸಾರಿ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಬಂದು ಹೇಳಿದ್ರು ನನಗೆ ಈ ತರ ಇದೆ ಸರ್, ಬಡವರು ಕೊಡಕ್ಕಾಗಲ್ಲ, 3,80,000 ರೂಪಾಯಿ ಕೊಡಕ್ಕಾಗಲ್ಲ ಅಂತ ಹೇಳುದು. ನಾನು ಹೇಳಿದೆ ಬಡವ್ರ ಹತ್ರ 1,00,000 ರೂಪಾಯಿ ವಸೂಲು ಮಾಡಿ, ಇನ್ನು ಉಳಿದ 2,80,000 ರೂಪಾಯಿ ನಾನು ಕೊಡ್ತೀನಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀನಿ. ಅದು ಸಿದ್ದರಾಮಯ್ಯ ಆವಾಸ್ ಯೋಜನೆ ಅಲ್ಲ. ನಾನು 4,00,000 ರೂಪಾಯಿ ಕೊಟ್ಟರು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಇದು ಕೋರ್ಟ್ ಕೊಡ್ಬೇಕಾ ಹೇಳಿ ನೀವೇ? ಕೊಳಗೇರಿಯವರು ಬಡವರು ಇದಕ್ಕೋಸ್ಕರ ಓಟ್ ಕೊಡ್ಬೇಕು. ಬೇಕಾದ್ರೆ ವೆರಿಫೈ ಮಾಡಿ. ಐ ಆಮ್ ನಾಟ್ ಸುಳ್ಳು ಹೇಳ್ತಾ ಇಲ್ಲ, ನಾನು ವೆರಿಫೈ ಮಾಡಿ. ಇದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಅವರಿಗೆ ಓಟ್ ಕೊಡಬೇಕಾ? ಕೊಡ್ಬೇಕಾಗಿಲ್ಲ ಅಲ್ಲ. ಆಮೇಲೆ ಇನ್ನೊಂದು ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣಗಳೆಲ್ಲ ತಂದುಬಿಟ್ಟು 6 ತಿಂಗಳೊಳಗಡೆ ಎಲ್ಲರಿಗೂ ಎಲ್ಲ ಒಂದೊಂದು ಕುಟುಂಬಕ್ಕೆ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳು. ಇದೇನು ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಕೊಟ್ರ ಕೊಟ್ರ 10 ರೂಪಾಯಿನಾದ್ರು ಕೊಟ್ರ? ನರೇಂದ್ರ ಮೋದಿ ಯಾಕೆ ಓಟ್ ಹಾಕ್ತೀರಿ? ನೀವು ಹಾಕಲ್ಲಪ್ಪ, ಯಾರು ಬೇರೆಯವರೆಲ್ಲ ಯಾಕೆ ಹಾಕ್ತೀರಿ? ಬೇರೆ ಯಾರು ಹಾಕ್ಬೇಕಾ? 15 ಲಕ್ಷ ಕೊಡ್ತೀನಿ ಅಂತೇಳಿ ತಂದು ಕೊಡ್ತೀನಿ ಅಂತೇಳಿ ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಕೊಡ್ತೀನಿ ಅಂತೇಳಿ 10 ವರ್ಷ ಆಯ್ತು, 5 ಪೈಸೆ ಕೊಟ್ಟಿಲ್ಲ. 5 ಪೈಸೆ ಕೊಟ್ಟಿಲ್ಲ. ಆಮೇಲೆ ನಿರುದ್ಯೋಗಿ ಯುವಕರಿದ್ದಾರೆ, ಅವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಎಷ್ಟು? 2 ಕೋಟಿ. 10 ವರ್ಷದಲ್ಲಿ ಎಷ್ಟು ಕೋಟಿ ಮಾಡಬೇಕು? 20 ಕೋಟಿ ಮಾಡಿದ್ರ ಯುವಕರಿಗೆಲ್ಲ ಕೆಲಸ ಸಿಗ್ತಾ? ಪಾಪ ಯುವಕರು ಮೋದಿ 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 ಅಂತ ಹೇಳಿ ಹೇಳಿ ಸಾಕಾಗೋಯ್ತು ಅವ್ರು. ಅವರು ಕೆಲಸ ಕೇಳಿದ್ರೆ ಯುವಕರು
ಏನ್ ಮಾರಕ್ ಹೋಗಿ? ಪಕೋಡ ಮಾರಕ್ ಹೋಗಿ. ಕೆಲ್ಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು, ಇವ್ರು ಓಟ್ ಹಾಕ್ಬೇಕಾ ಹೇಳ್ರಿ? ಓಟ್ ಹಾಕ್ಬೇಕೇನ್ರಿ? ಓಟ್ ಹಾಕ್ಬೇಕಾ? ಆಮೇಲೆ ಹೇಳಿದ್ರು ಅಚ್ಚೀವಿಮ ಹಿಂಗೆ ಒಳ್ಳೆ ದಿನಗಳು ಬಂದ್ಬಿಡ್ತವೆ ನಾವು ಬಂದ್ರೆ, ಬಿಜೆಪಿ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ. ಬೆಲೆಯಲ್ಲಿ ಬೆಲೆ ಏರಿಕೆ ಇಲ್ಲ, ಕಡಿಮೆ ಆಗ್ಬಿಡ್ತದೆ ಪೆಟ್ರೋಲ್. 2014 ಪೆಟ್ರೋಲ್ ಬೆಲೆ 71 ರೂಪಾಯಿ, ಒಂದು ಡೀಸೆಲ್ ಇದೆ ಒಂದು ಲೀಟರ್ಗೆ ಎಷ್ಟು ಬರ್ತದೆ ಈಗ ಎಷ್ಟು? 100 ರೂಪಾಯಿ 2 102 ರೂಪಾಯಿ ಕಮ್ಮಿ ಮಾಡು. ಆಮೇಲೆ ಎಲೆಕ್ಷನ್ ಆದ್ಮೇಲೆ 10 ರೂಪಾಯಿ ಜಾಸ್ತಿ ಮಾಡು. 71 ರೂಪಾಯಿ ಇದ್ದದ್ದು ಇವತ್ತು 100 ರೂಪಾಯಿ 102 ರೂಪಾಯಿ ಆಗಿದೆ. ಡೀಸೆಲ್ ಬೆಲೆ 57 ರೂಪಾಯಿ ಇತ್ತು, ಇವತ್ತೆಷ್ಟು? 95 ರೂಪಾಯಿ. ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು, ಇವತ್ತೆಷ್ಟಿದೆ? 950 ರೂಪಾಯಿ ಇದೆ. ಅದರಲ್ಲೂ 1050 ಇತ್ತು, 100 ಕಮ್ಮಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹೆಚ್ಚಾಯ್ತಾ ಕಮ್ಮಿ ಆಯ್ತು? ಹೆಚ್ಚಾಯ್ತು ಅಂದ್ರೆ ಅಚ್ಚೆ ದಿನ ಬರಲಿಲ್ಲ ಅಲ್ಲ, ಒಳ್ಳೆ ದಿನಗಳು ಬರಲಿಲ್ಲ ಅಲ್ಲ. ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ. ನರೇಂದ್ರ ಮೋದಿ ಅವರು ಎಷ್ಟು ಸುಳ್ಳು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳು ಅಂದ್ರೆ ಎಲ್ಲರನ್ನು ಕೂಡ ಒಳಗೊಂಡಿರ್ತಕ್ಕಂತ ಸಮಾಜ ಮಾಡ್ತೀನಿ ಅಂತ ಹೇಳುದು ಬಾಯಿನಲ್ಲಿ. ಆಮೇಲೆ 28 ಸೀಟ್ ಕೊಟ್ಟವ್ರೆ. ಯಾರ್ಯಾರು? ಒಬ್ಬರಿಗೆ ಮುಸ್ಲಿಂ ಟಿಕೆಟ್ ಕೊಟ್ಟಿದ್ದಾರ, ಒಬ್ಬರು ಕ್ರಿಶ್ಚಿಯನ್ ಟಿಕೆಟ್ ಕೊಟ್ಟಿದ್ದಾರ, ಒಬ್ಬರಿಗೆ ಬೌದ್ಧರಿಗೆ ಟಿಕೆಟ್ ಕೊಟ್ಟಿದ್ದಾರ, ಯಾರಿಗೆ ಯಾರಿಗಾರು ಒಬ್ಬರಿಗೆ ಯಾರಿಗೂ ಕೊಟ್ಟಿಲ್ಲ. ಯಾರು ಯಾವ ಧರ್ಮದವ್ರಿಗೂ ಕೊಟ್ಟಿಲ್ಲ. ಆಮೇಲೆ ಆ ಯತ್ನಾಳ ಅಂತ ಒಬ್ಬ ಬಿಜಾಪುರದಲ್ಲಿ ಒಬ್ಬಿದ್ದಾರೆ, ಎಂಎಲ್ಎ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದ. ಅವ್ರು ಹೇಳ್ತಾನೆ, ದಡ್ಡ ಬಿಟ್ಟಿರೋರು ಬರಬೇಡಿ ನಮ್ಮ ಆಫೀಸ್ಗೆ, ಟೋಪಿ ಹಾಕಂದಿರೋರು ಬರಬೇಡಿ, ಬುರ್ಕಾ ಹಾಕಂದಿರೋರು ಬರಬೇಡಿ. ಯಾರು ಹೇಳೋದು ಇದನ್ನ? ಬಿಜೆಪಿಯ ಸೀನಿಯರ್ ಎಂಎಲ್ಎ ಮಿಸ್ಟರ್ ಎತ್ತಾಳ್. ಮತ್ತೆ ಭಾವನಾತ್ಮಕವಾದ ವಿಚಾರಗಳನ್ನು ಬಿಟ್ಟರೆ ಅದು ಹೊಟ್ಟೆಗೂ ಬರಲ್ಲ ಬಟ್ಟೆಗೂ ಬರಲ್ಲ. ಈಗ ರಾಮ ಮಂದಿರ ಕಟ್ತೀವಿ ಅಂತ ಹೇಳುತ್ತೆ, ಆಯ್ತಪ್ಪ ರಾಮ ಮಂದಿರ ಕಟ್ಟಿ ಕಟ್ಟಬೇಡಿ ಅಂತ ನಾನು ಹೇಳಲ್ಲ. ಹಳ್ಳಹಳ್ಳಿನಲ್ಲಿ ಇರುವ ರಾಮ ಮಂದಿರಗಳು, ಹಳ್ಳಹಳ್ಳಿನಲ್ಲಿ ರಾಮ ಮಂದಿರ ಇಲ್ವಾ? ನಮ್ಮೂರಿನಲ್ಲಿ ನಾನು 2 ರಾಮ ಮಂದಿರ ಕಟ್ಟಿಸಿದ್ದೀನಪ್ಪ. ನಾನು ರಾಮ ಮಂದಿರ ಕಟ್ಟಿಸ್ತವನ್ನೇ ಹಿಂದೂ ವಿರೋಧಿ ಹಿಂದೂ ವಿರೋಧಿ. ನಾನು ಹೆಂಗ್ ಹಿಂದೂ ವಿರೋಧಿ ಇದ್ದೀನಿ? ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಈ ಧನುರ್ಮಾಸ ಬಂತದಲ್ಲ, ಧನುರ್ಮಾಸ ಬಂದಾಗ ಭಜನೆ ಮಾಡೋರು. ಆ ಭಜನೆ ಮಾಡುವಾಗ ನಾನು ಹೋಯ್ತಿದ್ದೆ. ನಾನು ಹೆಂಗ್ ಹಿಂದೂ ವಿರೋಧಿ? ನನ್ನ ಹೆಸರೇ ಸಿದ್ದರಾಮಯ್ಯ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ. ಹಿಂದೂ ವಿರೋಧಿ, ಹಿಂದೂ
ನೆಮ್ಮದಿ ಅಂತ ಅನ್ನೋದು ನನಗೆ. ಮನುಷ್ಯತ್ವ ಯಾರಿಗಿರ್ತದೆ ಅವರೆಲ್ಲ ಹಿಂದುತ್ವದ ವಿರೋಧಿಗಳು. ಯಾರಿಗೆ ಮನುಷ್ಯತ್ವ ಇರಲ್ಲ ಅವರೆಲ್ಲ ಬಿಜೆಪಿಯವರು. ಗೊತ್ತಾಯ್ತಾ? ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕಲ್ಲ. ನಾನು ಹಿಂದೂನು ಪ್ರೀತಿಸ್ತೀನಿ, ಮುಸಲ್ಮಾನನು ಪ್ರೀತಿಸ್ತೀನಿ, ಕ್ರಿಶ್ಚಿಯನ್ನು ಪ್ರೀತಿಸ್ತೀನಿ, ಬೌದ್ಧನೂ ಪ್ರೀತಿಸ್ತೀನಿ, ಸಿಖ್ಖವ್ರನ್ನು ಸಿಖ್ ಜನರನ್ನು ಪ್ರೀತಿಸ್ತೀನಿ. ಪ್ರೀತಿಸ್ಬೇಕ ಬೇಡ? ಇದು ಬಿಜೆಪಿಯವರು ಮನುಷ್ಯ ಮನುಷ್ಯರಲ್ಲೇ ಗೋಡೆ ಕಟ್ಟತಕ್ಕಂಥ ಕೆಲಸವನ್ನ ಮಾಡೋದು. ಮನುಷ್ಯ ಮನುಷ್ಯರಲ್ಲೇ ಗೋಡೆ ಕಟ್ಟತಕ್ಕಂಥ ಮಾಡುತ್ತ ಇದನ್ನು ಹೇಳ್ಕೊಂಡು ಜನಗಳಿಗೆ ಅಯೋಧ್ಯದಲ್ಲಿ ರಾಮಂದಿರ ಕಟ್ಟಿದ್ದೀವಿ ಓಟ್ ಕೊಡಿ, ನಾವು ಹಿಂದೂಗಳ ಪರ ಇದ್ದೀವಿ, ನಾವು ರಾಮಂದಿರ ಕಟ್ಟಿಸಿದೀವಿ ಅದಕ್ಕೆ ಓಟ್ ಹಾಕ್ಬಿಟ್ರೆ ಬಡತನ ಹೋಗ್ಬಿಡ್ತದ? ಬಡವರಿಗೆ ಹೊಟ್ಟೆ ತುಂಬಬೇಕಲ್ಲಪ್ಪ, ಮೈ ಮೇಲೆ ಬಟ್ಟೆ ಬೇಕಲ್ಲ, ಅವನಿಗೆ ಕೆಲಸ ಸಿಕ್ಬೇಕಲ್ಲ, ಕೂಲಿ ಮಾಡ್ತಕ್ಕಂಥವ್ರಿಗೆ ಕೂಲಿ ಸಿಕ್ಬೇಕಲ್ಲ, ಪ್ರತಿಯೊಬ್ರು ಕೂಡ ಮೂರು ಹೊತ್ತು ಊಟ ಮಾಡಬೇಕಲ್ಲ. ಅದ್ರ ಬಗ್ಗೆ ನೀವು ಯಾವತ್ತಾರು ನರೇಂದ್ರ ಮೋದಿಯವರು ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಹಣದುಬ್ಬರದ ಬಗ್ಗೆ, ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ ಮಾತಾಡಿರೋದು ನೋಡಿದ್ದೀರಾ? ಇವು ದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇವು. ಬಡವನಿಗೆ ಮೂರು ಹೊತ್ತು ಊಟ ಸಿಗ್ಬೇಕಾದ್ರೆ ಏನ್ ಮಾಡಬೇಕು? ಬಡವನಿಗೆ ಮೈ ತುಂಬ ಬಟ್ಟೆ ಹಾಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಬಡವರಿಗೆ ಮನೆಯಲ್ಲಿ ಮನೆ ಇಲ್ಲದವನಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಏನ್ ಮಾಡಬೇಕು? ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಕೊಡಬೇಕು, ಏನ್ ಮಾಡಬೇಕು? ಇದ್ರ ಬಗ್ಗೆ ಒಂದೇ ದಿನ ಮಾತಾಡಲ್ಲ ನರೇಂದ್ರ ಮೋದಿಯವರು. ಮನ್ ಕಿ ಬಾತ್, ಮನ್ ಕಿ ಬಾತ್ ನಲ್ಲಿ ಏನ್ ಹೇಳ್ತೀರಿ? ಬಡತನದ ಬಗ್ಗೆ ಮಾತಾಡ್ತೀರಾ ಮಿಸ್ಟರ್ ನರೇಂದ್ರ ಮೋದಿಜಿ? ಬಡತನದ ಬಗ್ಗೆ ಮಾತಾಡ್ತೀರಾ? ನಿರುದ್ಯೋಗದ ಬಗ್ಗೆ ಮಾತಾಡ್ತೀರಾ? ಬೆಲೆ ಏರಿಕೆ ಬಗ್ಗೆ ಮಾತಾಡ್ತೀರಾ? ಇಲ್ಲ. ಮನ್ ಕಿ ಬಾತ್, ಈ ಮನ್ ಕಿ ಬಾತ್ಗಳ ಮೂಲಕ ಜನರ ಭಾವನೆಗಳನ್ನ ಕೆಳಸಿ ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ಟಿ, ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕಟ್ಟಿ ಅವರಿಬ್ಬರು ಮಧ್ಯೆ ಜಗಳ ಆಡಿಸಿ ತಮಾಷೆ ನೋಡ್ತಕ್ಕಂಥವ್ರು ನೀವು. ಇವ್ರು ಓಟ್ ಹಾಕ್ಬೇಕಾ? ನೀವು ಹೇಳಿ. ಈಗ ನಾನು 2013 ಮುಖ್ಯಮಂತ್ರಿ ಆದ, ಈ ರಾಜ್ಯದ ಜನ ಆಶೀರ್ವಾದ ಮಾಡಿ ನನಗೆ ಮುಖ್ಯಮಂತ್ರಿ ಮಾಡು, ನೀವೆಲ್ಲ ಓಟ್ ಹಾಕಿದ್ರಿ. ನಾನು ಬಡವರಿಗೆ ಸಂಬಂಧಪಟ್ಟಂತ, ದಲಿತರಿಗೆ ಸಂಬಂಧಪಟ್ಟಂತ, ರೈತರಿಗೆ ಸಂಬಂಧಪಟ್ಟಂತ, ಮಹಿಳೆಯರಿಗೆ ಸಂಬಂಧಪಟ್ಟಂತ 165 ಭರವಸೆಗಳನ್ನ ಕೊಟ್ಟಿದ್ದೆ. ಎಷ್ಟು? 165 ಭರವಸೆಗಳನ್ನ ಕೊಟ್ಟಿದ್ದೆ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ 5 ವರ್ಷದ ಅವಧಿನಲ್ಲಿ ಈಡೇರಿಸಿದೆ. ನನ್ನ ಕರ್ತವ್ಯ. ಜನ ಓಟ್ ಕೊಟ್ಟಿದ್ದಾರೆ, ಜನರಿಗೆ ಕೊಟ್ಟು ಮಾತಿನಂತೆ ನಡ್ಕೋಬೇಕು, ಮಾತಿ ತಪ್ಪಿಸ್ಕೋಬಾರದು ಅಂತೇಳಿ ಜನತೆಗೆ ಕೊಟ್ಟಿದ್ದಂತ ಭರವಸೆಗಳನ್ನ ಈಡೇರಿಸಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಇಂದಿರಾ ಕ್ಯಾಂಟೀನ್, ಮೈತ್ರಿ, ಮನಸ್ವಿನಿ, ಶೂಭಾಗ್ಯ, ಶಾದಿ ಭಾಗ್ಯ, ಸಾಲ ಮನ್ನಾ ಮಾಡು. ಯಾರು ಮಾಡುತ್ತೆ ಇದನ್ನೆಲ್ಲ? ಸಿದ್ದರಾಮಯ್ಯ. ಯಾವ ಪಾರ್ಟಿ ಮಾಡ್ತು? ಕಾಂಗ್ರೆಸ್ ಓಟ್ ಕೊಡ್ಬೇಕು ಬಿಜೆಪಿಗೂ? ನೀವು ಯೋಚನೆ ಮಾಡಿ, ಕಾಂಗ್ರೆಸ್ ಓಟ್ ಕೊಡ್ಬೇಕಾ ಬಿಜೆಪಿಗೂ ಓಟ್ ಕೊಡ್ಬೇಕು?
ಮಾತ್ರ ಹೇಳಿದ್ದೀರಿ. ಇದಲ್ಲದೆ 158 ಭರವಸೆಗಳಲ್ಲೇನೆ ಇನ್ನ 30 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಅದೇ ಬಿಜೆಪಿಯವರು 2018 600 ಭರವಸೆಗಳನ್ನ ಕೊಟ್ಟಿದ್ರು. ಅದರಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಿದೆ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಬಿಜೆಪಿಯವರು 2018 ಅವರ ಪ್ರಣಾಳಿಕೆ ಮೂಲಕ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಸಾಲ ಸೊಸೈಟಿಗಳಲ್ಲಿ ತಗೊಂಡಿರಲಿ ಅಥವಾ ಬ್ಯಾಂಕ್ಗಳಲ್ಲಿ ತಗೊಂಡಿರಲಿ 1 ಲಕ್ಷದವರೆಗೆ ಮನ್ನಾ ಮಾಡ್ಬಿಡ್ತೀವಿ ಮಾಡಿದ್ರ. ನೀರಾವರಿಗೆ 1 ವರ್ಷಕ್ಕೆ 1 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಮಾಡಿದ್ರ. ಅಲ್ಲ, 5 ವರ್ಷಕ್ಕೆ 1 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಮಾಡಿದ್ರ. ಮಾಡಲಿಲ್ಲ. ಯಾಕೆ ಭರವಸೆ ಕೊಡ್ತೀರಿ? ವೈ ಯಾಕೆ ಭರವಸೆ ಕೊಟ್ರಿ? ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗಿದೆ ತೆರಿಗೆ ಕೊಡೋದ್ರಲ್ಲಿ. ನಮ್ಮ ರಾಜ್ಯದಲ್ಲಿ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿಮ್ಗೆ? ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂಥ ತೆರಿಗೆ ಅಂದ್ರೆ ನೀವೆಲ್ಲ ಕೊಡೋದು ಎಷ್ಟು ತೆರಿಗೆ? 4,30,000. ಯಾರು ಕೊಡೋದು ಇದನ್ನ? ನೀವು ತೆರಿಗೆ ಕೊಡೋದು 430,000 ಕೋಟಿ. ನಮ್ಮ ರಾಜ್ಯದಿಂದ ಕೊಡೋದು ಕೇಂದ್ರಕ್ಕೆ ನಮಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? 430,000 ಕೋಟಿನಲ್ಲಿ 50,257 ಕೋಟಿ ಸಾಕ ಹೇಳಿ ನೀವೇ. ನೀವು ಕೇಳಿದ್ರೆ ಸಿದ್ದರಾಮಯ್ಯ ದೇಶ ವಿಭಜನೆ ಮಾಡಿಕೊಡ್ತೀನಿ ನಾನೇ. ನಾನು ನಿಮ್ ಪರವಾಗಿ ಕೇಳ್ತಾ ಇರೋದು. ಕೋಟಿ 100 ರೂಪಾಯಿ ಕೊಟ್ರೆ ನಾವು ತೆರಿಗೆನ ನಮ್ಗೆ ವಾಪಸ್ ಬರೋದು ಬರೀ 100 ರೂಪಾಯಿ. ದಯಮಾಡಿ ಸಾಹೇಬ್ರು ಮಾತು ಮುಗಿಸೋರ್ಗೆ ಅಲ್ಲಿ ಯಾರೋ ಮಜ್ಜಿಗೆ ಇತ್ಯಾದಿ ದಯವಿಟ್ಟು ಗಾಡಿನ ಕ್ಲೋಸ್ ಮಾಡ್ಬೇಕು ಕೈ ಮುಗಿ ವಿನಂತಿ ಮಾಡಿದ್ರೆ ಸಾಹೇಬ್ರು ಒಂದು 10 ನಿಮಿಷದಲ್ಲಿ ಭಾಷಣ ಮುಗಿಸ್ತಾರೆ. ದಯವಿಟ್ಟು ಸುಮಲತಾ ಅವರು ಸೇರ್ಕೊಂಡ್ಬಿಟ್ರು ಬಿಜೆಪಿ. ಯಾರು ಒಬ್ರು ಕರ್ನಾಟಕಕ್ಕೆ ತೆರಿಗೆ ಕಮ್ಮಿ ಆಯ್ತು ಅಂತ ಮಾತಾಡಿದ್ರ ಮಾತಾಡಿದ್ರ ನಡೆದಿದ್ದೇವೆ ಮಾತು ಕೊಟ್ಟಂತೆ ನಡ್ಕೊಂಡಿದ್ದೇವೆ
ನಮಗೂ ಬಿಜೆಪಿಗೂ ಇದೇ ವ್ಯತ್ಯಾಸ. ನಮಗೂ ಅವ್ರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ, ನಾವು ಕೊಟ್ಟ ಮಾತಿನಂತೆ ನಡ್ಕತ್ತೇವೆ. 5 ಗ್ಯಾರಂಟಿಗಳು ಜಾರಿ ಆಗಿದಾವೋ ಇಲ್ಲ, ಎಲ್ಲ ಫ್ರೀಯಾಗಿ ಬಸ್ ತಿರುಗಾಡ್ತಾ ಇದ್ದಾರೆ ಇಲ್ಲ ಹೆಣ್ಣು ಮಕ್ಕಳು? ಎಲ್ರಿಗೂ 2,000 ರೂಪಾಯಿ ಬರ್ತಾ ಇದೆಯೋ ತಿಂಗಳಿಗೆ? ಬರ್ತಾ ಇದೆ. ಎಲ್ರಿಗೂ ಕರೆಂಟ್ ಫ್ರೀಯಾಗಿ ಕೊಡ್ತಾ ಇದೀವೋ ಇಲ್ಲ? ಕೊಡ್ತಾ ಇದ್ದೀವಿ. 34 ರೂಪಾಯಿ ಅಂತೆ 1 ಕೆಜಿ ಅಕ್ಕಿಗೆ, 5 ಕೆಜಿ ಅಕ್ಕಿ ದುಡ್ಡು ಬರ್ತಾ ಇದೆಯೋ ಇಲ್ಲ? ಬರ್ತಾ ಇದೆ. ಯುವ ನಿಧಿ ಪ್ರಾರಂಭ ಮಾಡಿದೀವೋ ಇಲ್ಲ? ಮಾಡಿದ್ದೀವಿ. ಮತ್ತೆ ನಿಮ್ಗೆ ದ್ರೋಹ ಮಾಡಿಲ್ವಲ್ಲ, ನಿಮ್ಗೆ ಅನ್ಯಾಯ ಮಾಡಿಲ್ವಲ್ಲ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು, ಎಲ್ಲ ಪಕ್ಷದ ಬಡವರು. ಬಿಜೆಪಿ ಬಡವರು ತಗೊಳ್ಳಲ್ವಾ ಅಕ್ಕಿನ? 2,000 ರೂಪಾಯಿ ತಗೊಳ್ಳಲ್ವಾ? ಅವ್ರಿಗೂ ಕರೆಂಟ್ ಫ್ರೀಯಾಗಿ ಸಿಗ್ತಾ ಇಲ್ವಾ? ನೀವೇ ಯೋಚನೆ ಮಾಡಿ, ಯಾರು ಕೊಡಬೇಕು ಓಟ್? ಯಾವ ಅಭ್ಯರ್ಥಿ ಗೆಲ್ಲಬೇಕು? ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕಾ ಇಲ್ಲ? ಇವೆಲ್ಲ ನೋಡಕ್ ಹೋಗ್ಬೇಡಿ, ಜಾತಿ ಧರ್ಮ ಇವೆಲ್ಲ ನೋಡಕ್ ಹೋಗ್ಬೇಡಿ. ಯಾರು ಕೆಲಸ ಮಾಡಿದರೆ ಏತಿ ತಾನೆ ಉಲ್ಲಾಕ್ಬೇಕು. ಏತಿ ಉಲ್ಲಾಕ್ಬೇಕು? ಈಗ ಕಡ್ತನ ಮಾಡ ಬಿದೋಗಿರಾದ ಉಲ್ಲಾಕ್ಬೇಕ? ಕೆಲವು ಎತ್ತುಗಳಲ್ಲಿ ಕಳ್ಳೆ ಎತ್ತುಗಳು ಇರ್ತವೆ, ಕೆಲಸ ಮಾಡೋ ಎತ್ತುಗಳು ಇರ್ತವೆ. ಈ ಕಳ್ಳೆ ಎತ್ತುಗಳು ಸುಮ್ಮನೆ ಬಿತ್ಕೊಂಡ್ಬಿಡ್ತದೆ ಕೆಳಗಡೆ. ಯಾರಿಗೆ ಕೊಡಬೇಕು ನೀವೇ ಹೇಳಿಯಪ್ಪ? ಕಳ್ಳೆ ಎತ್ತುಗಳು ಕೊಡ್ಬೇಕಾ? ನಾವು ಬಡವ್ರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ, ಹಿಂದುಳಿದವ್ರ ಪರವಾಗಿದ್ದೀವಿ, ಎಲ್ಲ ಜಾತಿ ಬಡವ್ರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ. ಇದುವಾ ಇದೀವೋ ಇಲ್ಲ? ನಾವು ಏ ಗಡ್ಡ ಬಿಟ್ಟರು ನಡಿ ಆಚೆಗೆ ಇರ್ತೀವ? ಟೋಪಿ ಹಾಕಿದ್ರು ನಡಿ ಆಚೆಗೆ ಇರ್ತೀವ? ಗುರ್ಕಾ ಹಾಕಿದ್ರು ನಡ್ರಿ ಆಚೆಗೆ ಇರ್ತೀವ? ನಾವು ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ವರ್ಗದವರು, ಎಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ನಿಮ್ಗೆ ಶಕ್ತಿ ಬರಬೇಕಲ್ವಾ? ನೀವು 3 ಹೊತ್ತು ಊಟ ಮಾಡ್ಬೇಕು ಬೇಡ? ಬರೀ ಶ್ರೀಮಂತರು ಮಾತ್ರ ಊಟ ಮಾಡಿದ್ರೆ ಸಾಕ? ಬಡವರು ಊಟ ಮಾಡ್ಬೇಕಾ ಬೇಡ? ಹೆಣ್ಮಕ್ಳ ಕೈನಲ್ಲಿ ದುಡ್ಡಿರ್ಬೇಕಾ ಬೇಡ? ಬಡವ್ರ ಕೈನಲ್ಲಿ ದುಡ್ಡಿರ್ಬೇಕಾ ಬೇಡ? ಆ ಕೆಲಸ ನಾವು ಮಾಡ್ತೇವೆ. ಇವತ್ತು ನಾವು ಈ ಗ್ಯಾರಂಟಿಗಳನ್ನ ಕೊಟ್ಟ ಮೇಲೆ ಪ್ರತಿ ತಿಂಗಳು ಪ್ರತಿ ಕುಟುಂಬಕ್ಕೆ 4-5 ಸಾವಿರ ರೂಪಾಯಿ ಸಿಗ್ತಾ ಇದೆ. ಎಷ್ಟು? 4-5 ಸಾವಿರ. ಈ ವರ್ಷ ನಾವು ಈ ಗ್ಯಾರಂಟಿಗಳನ್ನ ಕಟ್ ಮಾಡಿರೋದು 36,000 ಕೋಟಿ. ಮುಂದಿನ ವರ್ಷಕ್ಕೆ ಖರ್ಚು ಮಾಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿರೋದು 52,900 ಕೋಟಿ. ಇವ್ರು ಬಿಜೆಪಿ ಅವರು ಹೇಳಿದ್ರು ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ, ಜಾರಿ ಮಾಡಕ್ಕಾಗಲ್ಲ, ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ ದಿವಾಳಿ ಆಗಲ್ಲ. ಈ ವರ್ಷ ದಿವಾಳಿ ಆಯ್ತಾ? 10 ತಿಂಗಳು ದಿವಾಳಿ ಆಯ್ತಾ? ಆಗ್ಲಿಲ್ಲ ಅಲ್ಲ. ಮುಂದಿನ ವರ್ಷ 68,000 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ, 52,900 ಕೋಟಿ ಈ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ. ಬರಗಾಲಕ್ಕೆ 2,000 ರೂಪಾಯಿವರೆಗೆ 33,25,000 ರೈತರಿಗೆ 2,000 ರೂಪಾಯಿ ಅಭಿವೃದ್ಧಿ ಕೆಲಸ ಕುರಿತು ನಿಂತೋಗಿದ್ಯಾ? ಬರಗಾಲ ಬಂತು, 48,000 ಹೆಕ್ಟೇರ್
ಒಂದು ಹೆಕ್ಟೇರ್ ಅಂದ್ರೆ ಎಷ್ಟು? ಎರಡೂವರೆ ಎಕರೆ. ಗೊತ್ತಾಯ್ತೀನಿ, ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ ಅಂತಿದ್ದು 48 ಲಕ್ಷ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಉಪಯೋಗಿಸ್ತಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಬೆಳೆ ನಷ್ಟ ಆಗ್ಬಿಟ್ಟಿದೆ, ರೈತರು ಕಷ್ಟದಲ್ಲಿದ್ದಾರೆ, ಕುಡಿಯಕ್ ನೀರಿಲ್ಲ, ನಮ್ಮಲ್ಲಿ ತೊಂದರೆ ಆಗ್ತಾ ಇದೆ, ಮೇವಿಲ್ಲ ದನಕರುಗಳಿಗೆ ಅಂತ ಹೇಳಿ 18,171 ಕೋಟಿ ನಿಯಮಾವಳಿಗಳ ಪ್ರಕಾರ ದುಡ್ಡು ಕೇಳಿದ್ರು. 5 ತಿಂಗಳಾಯ್ತು ಕೇಳಿ, ಅಕ್ಟೋಬರ್ ತಿಂಗಳಲ್ಲಿ ಕೇಳಿದ್ರು, ಇವತ್ತವರೆಗೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಯಾಕೆ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ, ಕರ್ನಾಟಕದ ಜನರು ರೈತರು ಕಷ್ಟ ಆಗಿ ಈ ಸರ್ಕಾರ ಮೇಲೆ ಮೈ ಮೇಲೆ ಬೀಳಲಿ ಅಂತೇಳಿ ನಮ್ಗೆ 1 ರೂಪಾಯಿ ಬಿಡುಗಡೆ. ನಾನು ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ದೀನಿ. ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ, ಮಲತಾಯಿ ಧೋರಣೆ ಕೋರಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಒಬ್ಬ ಕಾಂಗ್ರೆಸ್ ಬಾಯಿ ಬಿಟ್ಟಿದ್ದಾನ? ಆ ಸಾರಿ ಬಿಜೆಪಿ ಅವರು ಬಾಯಿ ಬಿಟ್ಟಿದ್ದಾರ? ಒಬ್ರೇ ಒಬ್ಬ. ನೀವು ಯೋಚನೆ ಮಾಡಿ, ಒಬ್ಬ ಮಾತಾಡಲಿಲ್ಲ ಅಂತಂದ್ರೆ ಯಾಕೆ ಓಟಾಕ್ತೀರಿ ಇವರಿಗೆ? ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬೇಕಾ? ನರೇಂದ್ರ ಮೋದಿ ಅವರು ಬರಗಾಲ ನೋಡಕ್ ಬಂದಿದ್ರ? ಯಾವಲ್ಲ ಪ್ರವಾಹ ಬಂದ ಬಂದಿದ್ರ? ಚುನಾವಣೆ ಬಂದ ಬರಗಾಲಕ್ಕೆ ಬರಲಿಲ್ಲ, ಪ್ರವಾಹ ಬಂದಾಗ ಬರಲಿಲ್ಲ, ಚುನಾವಣೆಯಲ್ಲಿ ವೋಟ್ ಕೇಳಕ್ಕೆ ಬರ್ತಾರೆ. ಈ ತರ ಬಿಜೆಪಿ ಅವರಿಗೆ ಮತ್ತೆ ವೋಟ್ ಹಾಕ್ಬೇಕಾ? ಏನಾದ್ರು ಅವ್ರ ವಿರುದ್ಧ ಮಾತಾಡಿದ್ರೆ ಎದುರಿಸ್ತಾರೆ ಕೇಸ್ ಹಾಕಿ. ಅವ್ರ ವಿರುದ್ಧ ಮಾತಾಡಕ್ಕೆ ಇಲ್ಲ, ನರೇಂದ್ರ ಮೋದಿ ವಿರುದ್ಧ ಮಾತಾಡಕ್ಕಿಲ್ಲ, ಅಮಿತ್ ಶಾ ವಿರುದ್ಧ ಮಾತಾಡಕ್ಕಿಲ್ಲ, ನಡ್ಡಾ ವಿರುದ್ಧ ಮಾತಾಡಕ್ಕಿಲ್ಲ. ಮಾತಾಡಿದ್ರೆ ಇಡಿ ಬಿಡ್ತಾರೆ ಚೂ, ಇನ್ಕಮ್ ಟ್ಯಾಕ್ಸ್ ಅವ್ರು ಬಿಡ್ತಾರೆ ಚೂ, ಸಿಬಿಐನವ್ರು ಬಿಡ್ತಾರೆ ಚೂ. ಏನ್ ಮಾಡ್ಬೇಕು ಹೇಳಿ? ಎದುರಿಸಿ ಇವತ್ತು ಅಧಿಕಾರದಲ್ಲಿ ಮಜಾ ಮಾಡಬೇಕು ಅಂತ ಕೂತಿದ್ದಾರೆ. ನಮ್ಮನ್ನೆಲ್ಲ ಎದುರಿಸ್ಬಹುದು, ನಿಮ್ನ ಎದುರಿಸಕ್ಕಂತ ನಿಮ್ನ ಎದುರಿಸಕ್ಕಂತ ಅದಕ್ಕೋಸ್ಕರ ನೀವು ದಯಮಾಡಿ ಒಂದು ಅವಕಾಶ ಬಂದಿದೆ ಬದಲಾವಣೆ. ಹೆಚ್ಚು ಬಹುಮತದಿಂದ ಗೆಲ್ಲಬೇಕು, ಹೆಚ್ಚು ಬಹುಮತದಿಂದ ಗೆಲ್ಲಬೇಕು. ಸುನೀಲ್ ಬೋಸ್ ಕನಿಷ್ಠ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು. ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಿ ಅಲ್ವಾ? ದಯವಿಟ್ಟು ಅದು ಮಾಡಿ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಹಸ್ತದ ಗುರುತಿನ ಮುಂದೆ ಪಟ್ಟನ್ನು ಒತ್ತಿ ಇವರಿಗೆ ಆಶೀರ್ವಾದ ಮಾಡಿ. ಆಮೇಲೆ 3ನೇ ತಾರೀಕಿಗೆ ನಾಮಪತ್ರ ಸಲ್ಲಿಸ್ತಾರೆ ಚಾಮರಾಜನಗರದಲ್ಲಿ ಬೆಳಿಗ್ಗೆ 10 ಗಂಟೆಗೆ. ದಯಮಾಡಿ ಎಲ್ರು ಬರ್ಬೇಕು. ಬರ್ತೀರಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.